ನಿಜಗುಣರ ಕೇಳಿರಬೇಕಲ್ಲ. ಶ್ರೀ ಶಿವಯೋಗಿ ನಿಜಗುಣರು ನಮ್ಮ ವೀರಶೈವ ಧರ್ಮದ ಒಂದು ಧ್ರುವ ತಾರೆ ಅವರು ಕೂಡ. ಸೊ ಅವರು ಅನೇಕ ಆಧ್ಯಾತ್ಮ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಪ್ರತಿಯೊಂದು ಗ್ರಂಥಗಳು ಅತ್ಯಂತ ಮಹತ್ವಪೂರ್ಣವಾದದ್ದಾಗಿವೆ. ಅವರು ಬರೆದಂಥ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದೊಳಗೆ ಶಿವ ಅಷ್ಟೋತ್ತರ ಶತನಾಮಾವಳಿ ಬರ್ತದ. ಒಂದು ಹಾಡಿನ ರೂಪದೊಳಗೆ ಶಿವನ 108 ನಾಮಾವಳಿ ಬರ್ತದ. ಅದನ್ನು ನಾನು ಬಾಲ್ಯದಿಂದಲೂ ನಾನು ನನ್ನ ತಂದೆ ಹೇಳಿಕೊಟ್ಟ ಪ್ರಕಾರ ಇವತ್ತಿಗೂ ಕೂಡ ಅದನ್ನು ಕಂಠಪಾಠವಾಗಿ ನಾನು ಹೇಳ್ತಾ ಇರ್ತೀನಿ. ಸೊ ಇದು ನನ್ನ ಜೀವನದೊಳಗೆ ಬಹಳ ಬದಲಾವಣೆ ತಂದದ. ಅದರ ಜೊತೆಗೆ ನಾನು ಅನೇಕ ಜನರಿಗೆ ನನ್ನ ಆಮೇಲೆ ನಾನು ಗುರುಗಳಾದ ಮೇಲೆ ನನ್ನ ಶಿಷ್ಯರಿಗೆ ತುಂಬ ಸಾರಿ ಇದನ್ನು ಹೇಳಿದ್ದೀನಿ. ಅವರೂ ಕೂಡ ಇದನ್ನು ನಿತ್ಯ ಇದನ್ನು ಪಠನ ಮಾಡಿ ಅನೇಕ ಪರಿಣಾಮಗಳನ್ನು ಕಂಡುಕೊಂಡವರಿದ್ದಾರೆ. ನನಗೇನು ಅನಿಸುತ್ತೆ, ಇಂಥ ಒಂದು ಶಿವನಾಮಾವಳಿಯನ್ನು ನೀವು ಕೂಡ ದಿನಾಲು ಒಂದು ಯಾಕೆ ಮತ್ತು ಅಷ್ಟೈಶ್ವರ್ಯ ಮತ್ತು ಸಕಲ ಸಮೃದ್ಧಿ ಮತ್ತು ಕಷ್ಟ ನಿವಾರಣೆ ಮಾಡಿಕೋಬಾರದು ಅಂತಕ್ಕಂಥ ಒಂದು ವಿಚಾರದಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ಬಳಸಿಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಸೊ ಕೈವಲ್ಯ ಪದ್ಧತಿಯೊಳಗೆ ಇದು ಬರ್ತದೆ. ಇದು ನಿಮಗೆ ಬೇಕಾದರೆ ಯಾರು ಇಂಟ್ರೆಸ್ಟೆಡ್ ಅದಿರಿ ಅನ್ನೋದು ಗೊತ್ತಾದಪ್ಪ ಅಂದರೆ ಅವರಿಗೆ ಇದರ PDF ಅನ್ನು ಕಳಿಸಬಹುದಾಗಿದೆ. ಇದನ್ನು ಕೇಳಿ ಆನಂದಿಸಿ, ಇಲ್ಲ ದಿನಾಲೂ ನೀವು ಪೂಜೆ ಮಾಡಿಕೊಳ್ಳುವಾಗ ಸುಮ್ಮನೆ ನಾವು ಅಂದಿದ್ದು ಕೇಳಿದರೂ ಕೂಡ ಸಾಕು ನಿಮಗೆ. ಇದನ್ನು ಹಚ್ಕೊಂಡು ಅದನ್ನು ಕೂಡ ಗುಣಗುಣ ಗುಣಗುಣಿಸ್ತಾ ನೀವು ಕಂಠಪಾಠ ಮಾಡ್ಕೋಬಹುದಾಗಿದೆ. ನಾನು ಹೀಗೇನೆ ನನ್ನ ತಂದೆ ನನ್ನ ತಂದೆಯೇ ದಿನಾಲು ಪೂಜೆ ಮಾಡಿಕೊಳ್ಳುವಾಗ ಅಂತ ಇದನ್ನು ಕೇಳಿಯೇ ನಾನು ಇದನ್ನು ಕಂಠಪಾಠ ಮಾಡಿಕೊಂಡಿದ್ದು. ಅದು ಹೀಗಿದೆ ನೋಡಿ. ಹರನಾಮವನು ಬಿಡದೆ ಜಪಿಸಿ ಬಲ್ಲವರು ಭವಮರಣ ಮಾಯಾ ಕರ್ಮ ಮಲಪಾಶ ಬಂಧವು ದುರಿತ ಸಂಸಾರ ಸಂತಾಪ ಸಂಚಯ ಬಳಿದು ವರಭೋಗ ಮೋಕ್ಷಬಹುದು. ಶಿವ ಮಹಾದೇವ ಶಂಕರ ಶರ್ವ ಪಾರ್ವತೀಧವ ನಂದಿವಾಹ ದೇವೇಶಾನುದಕ್ಷವ ಸವನತ ಪದಾಂಭೋಜನ ಗಜಾಪ ನಿರ್ಮಲ ನಿರಾತಂಕ ನೀಲಕಂಠ ಭುವನೇಶ ವಿಜಯ ವೇದಾಂಗ ವೈಶ್ರಮಣಸಕ ಪವಮಾನ ಪಂಚಮುಖ ಪಶುಪತಿ ಸಹಸ್ರಾಕ್ಷ ಭವಭರ್ಗಭಚಿತಾಂಗ ಬಾಲಲೋಚನ ಮೇರುಕಾರ್ವಕ ಕಪರ್ದಿಯಂದು ಸೋಮ ಶಾಂತಾಭಯ ವಿರೂಪಾಕ್ಷ ವಿಶ್ವಾಭಿರಾಮ ಗಂಭೀರ ಕಾಲಾರಿಕೂಟಸ್ಥ ವಿಭೋ ವಾಮದೇವಾಘೋರ ಪಂಚಾಕ್ಷರೋಂಕಾರ ತತ್ಪುರುಷ ರುದ್ರ ಭದ್ರ ಭೀಮ ಸದ್ಯೋಜಾತ ಮೃಡ ಮಹಾಕಾಲಜಿತ ಕಾಮ ಮೃತ್ಯುಂಜಯ ಪುರಾತರ ಪರಾತ್ಪರ ನಿರಾತಂತೆ ಜೋರಾಶಿ ಸರ್ವಜ್ಞ ಶಾಶ್ವತ ಕಪಾಲಿಯಂದು ಶೂಲೀಸುತನೈಕ ಬಾಂಧವ ಸದಾಶಿವ ಚಂದ್ರಮೌಳಿ ಮಹಿಮೋಗ್ರ ಚರ್ಮಾಂಬರ ಸುರಸೀರೊಮಾಲಿ ಮಂದಾಕಿನೀಧರ ಮೇಘಬಾಹ ಮಂದರ ನಿವಾಸ ಪಾರಿಜಾತ ಪಾವನಲೋಕ ಪಾಲಕೈಲಾಸ ಮಂದಿರ ಮಂತ್ರಮಯ ಭಕ್ತಿ ಲೋಲ ಪಂಚ ಬ್ರಹ್ಮ ಪರ್ಣಾದ ಬಿಂದು ಕಲೆ ಪರಮಾತ್ಮಪುರ ವೈರಿಯಂದು ವರದ ವಾಗೀಶ ವರ್ಣಾತೀತ ವಂದ್ಯ ಜಯ ಪರಮಪರತರ ಪರಂಜ್ಯೋತಿ ಪರಮಾನಂದ ನಿರುಪಾಯ ನಿರುಪಮ ನಿರಾವರಣ ನಿರ್ಲೇಪ ನಿರವಯವ ನಿತ್ಯತೃಪ್ತ ಉರಗಕಂಕನ ವಿಶ್ವತೋ ಬಾಹು ವಿಶ್ವಾತ್ಮ ಸುರಗನಾರ್ಚಿತ ಸನಾತನ ಸದಾಗತಿಹಂಸ ಗಿರೀಶ ಗಾಂಗೆಯ ಪಿತ ಗರ್ಣಾಥ ಜಗದೀಶ ವಿಶ್ವದರ ಪಿನಾಕಿಯಂದು ಉದಯಾಸ್ತಮಾನದೊಳು ಶಂಭುವಿನ 108 ನಾಮಂಗಳನು ಜಪಿಸದೊಡೆ ಸತಿಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಮಪ್ಪುದೋರಂತೆ ನಿಶ್ಚಯಮಿದೆಂದು. ನೋಡಿ, ಅವರೇ ಹೇಳುವ ಹಾಗೆ ಉದಯಾಸ್ತಮಾನದೊಳು ಶಂಭುವಿನ ಪರಮಾತ್ಮನ ಅಥವಾ ಈಶ್ವರನ ಶಿವನ ಶಂಭುವಿನ 108 ನಾಮಂಗಳನ್ನು ಜಪಿಸದೊಡೆ ಸತಿಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಮಪ್ಪುದೋರಂತೆ ನಿಶ್ಚಯಮಿದೆ ಎಂದು. ಇವು ಬಹಳ ಅಪರೂಪದ ಮತ್ತು ಅದರಲ್ಲಿ ಬರ್ತಕ್ಕಂಥ ವೈಬ್ರೇಷನ್ಸ್ ನಾವು ಅಂತ ಹೋದಂತೆ ನಾವು ಅನ್ನುವಾಗ ಬರ್ತಕ್ಕಂಥ ವೈಬ್ರೇಷನ್ಸ್ ಏನದಲ್ಲ ಅದು ಕೆಲಸ ಮಾಡ್ತದೆ. ಹಾಗೆ
ಸಂಸ್ಕೃತದೊಳಗೂ ಕೂಡ ಒಂದು ಶಕ್ತಿ ಅದ, ಸಂಸ್ಕೃತ ಶ್ಲೋಕದೊಳಗ ಇಲ್ಲೂ ಕೂಡ ಅದೇ ಒಂದು ಶಕ್ತಿಯನ್ನ ನಾನು ಕಂಡುಕೊಂಡಿದ್ದೇನೆ. ನೀವು ಇಷ್ಟಪಟ್ಟರೆ ಕೈವಲ್ಯ ಪದ್ಧತಿ ಗ್ರಂಥವನ್ನ ನೀವು ನೇರವಾಗಿ ನೀವೇ ಖರೀದಿಸಿ ಅದರೊಳಗೆ ಬರತಕ್ಕಂತ ಈ ಮಂತ್ರವನ್ನು ಅನ್ನಬಹುದಾಗಿದೆ, ಅಥವಾ ಕೈವಲ್ಯ ಪದ್ಧತಿಗಳ PDF ತಗೊಂಡು ಅದನ್ನ ಅದರಲ್ಲಿ ಕೂಡ ಇರುತ್ತದೆ ತಗೋಬಹುದಾಗಿದೆ. ಏನು ನಿಮಗೆ ದೊರೆಯಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿಕೊಡ್ಲಿಕ್ಕೆ ಹೇಳಿದರೆ ನಾನು ಆ PDF ಅನ್ನ, ಈ ಹಾಡಿನ PDF ಅನ್ನು ಕಳಿಸಿಕೊಡ್ತೇನೆ. ಇದೇ ತರ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರಲು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ಅಂತ ತಿಳ್ಕೊಂಡು ಪರಮೇಶ್ವರಿಯ ನಾಮಸ್ಮರಣೆ ಕೂಡ ಅದ, ಪಾರ್ವತಿಯ ನಾಮಸ್ಮರಣೆ ಕೂಡ 108 ನಾಮಾವಳಿ ಒಂದೇ ಒಂದು ಹಾಡಿನೊಳಗ ಎಲ್ಲ ಅವರ 108 ನಾಮಾವಳಿಗಳನ್ನ ಅವರದು ರಚಿಸಿದ್ದಾರೆ. ಬಹಳ ಅದ್ಭುತವಾದ ಪರಿಣಾಮ ದೊರಕ್ತದ. ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಈ ತರ ಸಾಧನೆ ನೀವು ಮಾಡಿಕೊಳ್ಳಿ ಅಂತಕ್ಕಂತ ನಾನು ಹಿಂದಕ್ಕೊಮ್ಮೆ ನಿಮ್ಗೆ ಚಂದ್ರಶೇಖರ ಪಾಹಿಮಾಮ್ ಅಂತ ಹೇಳಿದ್ನಲ್ಲ, ಆ ಮಂತ್ರವಂತೂ ಅತಿ ಅದ್ಭುತ. ಈ ನಾಮಾವಳಿನ ಕೂಡ ಅದ್ಭುತ ಇದು. ಬಟ್ ನಮಗ ಯಾಕ ಆಸಕ್ತಿ ಬರೋದಿಲ್ಲಪ್ಪ ಅಂದ್ರೆ ಇವಾಗ ಕನ್ನಡದಾಗ ಐತೆ ಅಂತ ತಿಳ್ಕೊಂಡು ಅವ್ರ ಕನ್ನಡ ಶಿವನ ನಾಮಾವಳಿ ಕನ್ನಡದಲ್ಲಿ ಇದ್ರೇನು ಸಂಸ್ಕೃತದಲ್ಲಿ ಇದ್ರೇನು, ಆದ್ರೆ ಇದು ಕನ್ನಡ ಪುಸ್ತಕದ ಒಂದು ಗೀತೆ ಅಂತ ತಿಳ್ಕೊಂಡು ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅಷ್ಟೇ. ಇದರಲ್ಲಿ ಬರ್ತಕ್ಕಂತ ಶಿವನಾಮಾವಳಿಗಳು ಅತಿ ಅದ್ಭುತವಾದ ಪರಿಣಾಮವನ್ನ ಸಾಧಕರಿಗೆ ಕೊಡಬಲ್ಲ ಆಗಿವೆ. ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡಿ, ಓದಿ ಆನಂದಿಸಿ, ಹಾಡಿ ಆನಂದಿಸಿ. ಶ್ರೀ ಗುರುದೇವ್.